ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಬನ್ನಿ ಇವತ್ತಿನ ಟಾಪಿಕ್ ಕಡೆಗೆ ಬರೋಣ. ಕೋಟ್ಯಾಧಿಪತಿಯಾಗೋದು ತುಂಬಾ ಸುಲಭ ಸ್ನೇಹಿತರೆ, ಆದರೆ ಅದಕ್ಕೆ ಆದ ಕೆಲವು ಫಾರ್ಮುಲಾಸ್ಗಳಿವೆ. ಆ ಫಾರ್ಮುಲಾಗಳನ್ನು ನೀವು ಅನುಸರಿಸಿದೆ ಆದರೆ ನೀವು ಕೋಟ್ಯಾಧಿಪತಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಿಲ್ ಗೇಟ್ಸ್ ಒಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿ ದಿಢೀರ್ ಶ್ರೀಮಂತರಾಗುವ ಕನಸು ಕಾಣೋದು ಒಳ್ಳೆಯದಲ್ಲ, ತಾಳ್ಮೆಯೇ ಯಶಸ್ಸಿನ ಬಹುದೊಡ್ಡ ಕೀಲಿಕೈ ಅಂತ. ಹೌದು ಸ್ನೇಹಿತರೆ, ಅವರ ಮಾತು 100ಕ್ಕೆ 100ರಷ್ಟು ಸತ್ಯ. ಆದರೆ ನಾವು ಇವತ್ತು ನಿಮ್ಮ ಮುಂದೆ ತಗೊಂಬಂದಿದ್ದೀವಲ್ಲ ಆ ಟಾಪಿಕ್ನಲ್ಲಿ, ಈ 3 ಕೆಲಸಗಳನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಅತಿ ಬೇಗ ಶ್ರೀಮಂತರಾಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಿಲ್ ಗೇಟ್ಸ್ರ ಈ ಮಾತು ನಾವು ನಿಜಕ್ಕೂ ಅನುಸರಿಸಲೇಬೇಕು. ನಿಜಕ್ಕೂ ನೀವು ತಾಳ್ಮೆಯಿಂದ ಇರುವುದು ಬಹಳನೇ ಮುಖ್ಯ. ಆದರೆ ಅದ್ರ ಜೊತೆಗೆ ನಾವು ಹೇಳೋ ಈ 3 ಕೆಲಸಗಳನ್ನು ನೀವು ಮಾಡ್ತಾ ಹೋದರೆ ನೀವು ಜೀವನದಲ್ಲಿ ಅತಿ ಬೇಗ ಶ್ರೀಮಂತರಾಗುವುದಂತೂ ಸತ್ಯ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ನಾವು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1,000 ರೂಪಾಯಿ ಹಿಡ್ಕೊಂಡು ಪ್ರತಿದಿನ ದುಡಿತಾ ಇರ್ತೀವಿ. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ತಿಂಗಳಿಗೆ ಸರಿ ಸುಮಾರು 15-30,000 ರೂಪಾಯಿ ಆಗುತ್ತೆ. ಆ ಸಂಬಳದಲ್ಲಿ ನಾವು ನಮ್ಮ ಸಾಲವನ್ನು ತೀರಿಸಬೇಕು, ಮನೆ ಖರ್ಚನ್ನು ನೋಡ್ಕೋಬೇಕು. ಅಷ್ಟೇ ಅಲ್ಲ, ನಮಗೆ ಮದುವೆ ಆಗಿದ್ದರೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ ಇವರೆಲ್ಲರ ಹಾಸ್ಪಿಟಲ್ ಬಿಲ್ಲು, ಇವರೆಲ್ಲರ ಆಗು ಹೋಗುಗಳ ಖರ್ಚುಗಳ ಬಗ್ಗೆ ಕೂಡ ನಾವು ಜವಾಬ್ದಾರಿ ವಹಿಸ್ಕೋಬೇಕು. ಇಷ್ಟೆಲ್ಲ ಆಗೋದ್ರೊಳಗಡೆ ನಮ್ಮ ಕೈಯಲ್ಲಿ ಉಳಿದಿರೋದು ಖಾಲಿ ಚಿಪ್ಪು ಅನ್ನೋದು ಅಷ್ಟೇ ಸತ್ಯ. ಸ್ನೇಹಿತರೆ, ನಮ್ಮ ಪೇಮೆಂಟ್ 1-5 ತಾರೀಕುಗೆ ಆಗುತ್ತೆ, ನಿಜ. ಆದರೆ 5ನೇ ತಾರೀಕು ನಮ್ಮ ಪೇಮೆಂಟ್ ಆದರೆ 6-7 ಅಷ್ಟೇ, 8ನೇ ದಿನಾಂಕದಂದು ನಮ್ಮ ಕೈಯಲ್ಲಿ ಖಾಲಿ ಚಿಪ್ಪೇ ಇರುತ್ತೆ. ಮತ್ತೆ ನಾವು ಮುಂದಿನ ಪೇಮೆಂಟ್ ಬರುವವರೆಗೂ ಎಲ್ಲರ ಹತ್ರನೂ ಸಾಲಕ್ಕಾಗಿ ಕೈ ಒಡ್ಡುವಂತಹ ಪರಿಸ್ಥಿತಿ ಬರುತ್ತೆ. ಈ ಕೆಲಸ ಯಾರು ಮಾಡಿಲ್ಲ ಹೇಳಿ, ಎಲ್ಲರೂ ಕೂಡ ಮಾಡಿಯಾಗಿದೆ. ಈಗ ನಾವು ಹೇಳ್ತಾ ಇರೋ ಕೆಲಸ ನೀವು ಮಾಡ್ತಾ ಹೋದರೆ ನೀವು ಶ್ರೀಮಂತರಾಗೋದಷ್ಟೇ ಅಲ್ಲ, ಯಾರ ಹತ್ರನೂ ಕೈಯೊಡ್ಡೋ ಪರಿಸ್ಥಿತಿ ನಿಮಗೆ ಬರಲ್ಲ. ಬನ್ನಿ ಸ್ನೇಹಿತರೆ, ಆ 3 ಕೆಲಸಗಳು ಯಾವುವು ಅಂತ ನೋಡೋದಾದರೆ, ಅದರಲ್ಲಿ ಮೊದಲನೇ ಕೆಲಸ, ನೀವು ಮಾಡೋ ಕೆಲಸ ಯಾವುದೇ ಆಗಿರಲಿ ಅದನ್ನು ಅರ್ಧಕ್ಕೆ ಬಿಡಬೇಡಿ. ಯಾವುದಾದ್ರೂ ಒಂದು ಕೆಲಸ ಹಠಕ್ಕೆ ಬಿದ್ದು ಆ ಕೆಲಸದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಛಲದಿಂದ ಮುಂದುವರಿಯಿರಿ. ಹೌದು ಸ್ನೇಹಿತರೆ, ನಾವು ಈ ಕಾರಣ ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಉದಾಹರಣೆ ಸಮೇತ ಹೇಳ್ತೀವಿ. ಒಬ್ಬ ಹುಡುಗ SSLC ಮುಗಿಸ್ತಾನೆ, PUC ಕೂಡ ಕಂಪ್ಲೀಟ್ ಮಾಡ್ಕೋತಾನೆ. ಅವನು ಮುಂದೆ ಎಜುಕೇಷನ್ ಮಾಡೋ ಬದಲು ಒಂದು ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಅವನಿಗಲ್ಲಿ ಸಿಗೋ ಸಂಬಳ ಕೇವಲ 10,000. ಆ 10,000ದಲ್ಲಿ ಆ 10,000 ರೂಪಾಯಲ್ಲಿ ಅವನು ಮನೆ ಕಡೆಗೆ ಕಳಿಸ್ಬೇಕು. ಮನೆ ಕಡೆಗೆ ಕಳಿಸೋದಷ್ಟೇ ಅಲ್ಲ, ಅವನು PG ಖರ್ಚು ಅಂತ ಅದಕ್ಕೂ ಕೂಡ 5-6,000 ರೂಪಾಯಿ ತೆಗೆದಿಡಬೇಕು. ಅವನು ಡ್ರೆಸ್ಸು, ಅವನು ಖರ್ಚು ಅಂತ ಅದು ಕೂಡ 2-3,000 ರೂಪಾಯಿ ತೆಗೆದಿಡಬೇಕು. ಅವನೇನು ಮಾಡ್ತಾನೆ ಅಂದರೆ, ಒಂದು 2 ತಿಂಗಳು ಅಥವಾ 3 ತಿಂಗಳು ಮಾಡ್ತಾನೆ, ಅದು ಬಿಟ್ಟು ಬೇರೆ ಕಂಪ್ನಿಗೆ ಜಂಪ್ ಆಗ್ತಾನೆ. ಅಲ್ಲೂ ಕೂಡ ಅವನಿಗೆ ಸಿಗೋದು ಅಷ್ಟೇ ಸಂಬಳ. ಆ ಸಂಬಳದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಹೇಗೋ 1 ವರ್ಷ ಕಳೀತಾನೆ. 1 ವರ್ಷ ಆದಮೇಲೆ ನನಗೆ ಈ ಕೆಲಸ ಸರಿ ಹೋಗ್ತಾ ಇಲ್ಲ ಅಂತ ಮನೆ ಕಡೆಗೆ ಹೋಗ್ತಾನೆ. ಅಲ್ಲಿ ಅವನು ತಿಂದು ಆ ಕಡೆ ಈ ಕಡೆ ಸುತ್ತಾಡಿ 6 ತಿಂಗಳು ಕಳೆಯುತ್ತೆ. ಮತ್ತೆ ಪುನಃ ಏನು ಮಾಡೋದಪ್ಪ ಕೂತು ಅಂತ ಮತ್ತೆ ಕಂಪ್ನಿ ಕಡೆಗೆ ಜಾರ್ತಾನೆ. ಅಲ್ಲಿ 6 ತಿಂಗಳು ಗ್ಯಾಪ್ ಆಗಿರುತ್ತೆ. 6 ತಿಂಗಳು ಗ್ಯಾಪ್ ಆಗಿರೋದಕ್ಕೆ ನಿನಗೆ 10,000 ರೂಪಾಯಿ ಕೊಡೋಕ್ಕಾಗಲ್ಲ, ಬೇಕಾದರೆ ಕೆಲಸ ಮಾಡು, ಇಲ್ಲ ಅಂದರೆ ಹೊರಡು, ನಾವು ಕೊಡೋದೆ 8,000 ರೂಪಾಯಿ ಅಂತ ಕಂಪ್ನಿಯವರು ಕೂಡ ಹೇಳ್ತಾರೆ. ಆದರೆ ಆ ಹುಡುಗನಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಇನ್ನು ಮನೆ ಕಡೆಗೆ ವಾಪಸ್ ಹೋದರೆ ಮನೆಯವರೆಲ್ಲರೂ ಸೇರಿ ನನ್ನ ನುಗ್ಗಿತಾರೆ ಅಂತ 8,000 ರೂಪಾಯಿಲೇ ಜಾಬ್ ಮಾಡ್ತಾನೆ. ಇದೇ ಸಾಗತ್ತೆ 6 ತಿಂಗಳಿಂದ 1 ವರ್ಷದವರೆಗೂ, ಇದು ಕೂಡ ಸಾಗತ್ತೆ, ಇದು ಕೆಲಸ ಮಾಡ್ತಾನೆ. ಇದಾದಮೇಲೆ ಅವನು ಮತ್ತೆ ಬೇರೆ ಕಂಪ್ನಿ ಕಡೆಗೆ ಜಂಪ್ ಆಗ್ತಾನೆ. ಇಷ್ಟೇ ಜೀವನ, 8,000, 10,000, 12,000, 5-6 ವರ್ಷ ಕಳೆದು ಹೋಗುತ್ತೆ. ಇವನು ಮಾತ್ರ 12,000ರಲ್ಲಿನೇ ಸಂಸಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗೇನು ಮಾಡೋದಪ್ಪ ಅಂತ ಹಳ್ಳಿ ಕಡೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಯಾವುದೇ ಕೆಲಸ ಸಿಗದೇ ಇದ್ದುದರಿಂದ ಯಾವುದಾದ್ರೂ ಒಂದು ಸಣ್ಣ ಬಿಸ್ನೆಸ್ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಡ್ತಾನೆ. ಸ್ನೇಹಿತರೆ, ಜೀವನ ಅಂದರೆ ಇದೇನಾ? ಖಂಡಿತವಾಗ್ಲೂ ಅಲ್ಲ. ನಿಮಗೆ 10,000 ಅಲ್ಲ 6,000ನೇ ಕೊಡಲಿ, ಆದರೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಕನಿಷ್ಠ ಪಕ್ಷ 2-3 ವರ್ಷ ಒಂದೇ ಕಂಪ್ನಿಯಲ್ಲಿ ಜಾಬ್ ಮಾಡಬೇಕು. ಹಾಗೊಂದು ವೇಳೆ ನೀವು ಮಾಡಿದ್ದೆ ಆದಲ್ಲಿ ನಿಮಗೆ ಆ ಕಂಪ್ನಿಯ ಎಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಯಾವ ಫೀಲ್ಡ್ನಲ್ಲಿ, ಯಾವ ಡಿಪಾರ್ಟ್ಮೆಂಟ್ನಲ್ಲಿ, ಯಾವ ಸೆಕ್ಷನ್ನಲ್ಲಿ ಯಾವ ಕೆಲಸ ಇರುತ್ತೆ ಅನ್ನೋದು ಎಲ್ಲ ಕೂಡ ಗೊತ್ತಾಗುತ್ತೆ. ನೀವು 3 ವರ್ಷ ಸತತವಾಗಿ 8,000 ರೂಪಾಯಿಗೇ ದುಡಿತಾ ಹೋದರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕೌಂಟ್ ಆಗುತ್ತೆ. 4ನೇ ವರ್ಷ ನೀವು ನೋಡಿ,
ಒಂದು ಯಾವುದಾದ್ರೂ ದೊಡ್ಡ MNC ಕಂಪ್ನಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಇಂಡಸ್ಟ್ರಿಯಲ್ಲಿ ನೀವು ಕೆಲಸಕ್ಕೆ ಅಂತ ಅಪ್ಲೈ ಮಾಡಿ ನೋಡಿ. ನೀವು 3 ವರ್ಷ ಸತತವಾಗಿ ಎಫರ್ಟ್ ಹಾಕಿರುವಂತಹ ಕಂಪ್ನಿಯ ಡಿಪಾರ್ಟ್ಮೆಂಟ್ನಲ್ಲಿ ಅದೇ ಡಿಪಾರ್ಟ್ಮೆಂಟ್ನ ಆಯ್ದುಕೊಂಡು ಅಲ್ಲೇ ನೀವು ವರ್ಕ್ ಮಾಡಿಕೊಂಡು ಬೇರೆ ಕಂಪ್ನಿಗೆ ಶಿಫ್ಟ್ ಆಗಬೇಕು. ಆಗ ನೋಡಿ, ನಿಮ್ಮ ಸಂಬಳ 8,000 ರೂಪಾಯಿ ಇದ್ದಿದ್ದು ಡೈರೆಕ್ಟಾಗಿ 20-25,000 ರೂಪಾಯಿಗೆ ಜಂಪ್ ಆಗುತ್ತೆ. ಸ್ನೇಹಿತರೆ, ಅಲ್ಲಿ 1 ವರ್ಷ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ. ಅದಾದಮೇಲೆ ನೀವು 4ನೇ ವರ್ಷಕ್ಕೆ ಕಾಲಿಡ್ತೀರ. ಬೇರೆ ಕಂಪ್ನಿಗೆ ಹೋದರೆ ನಿಮಗೆ ಸತತವಾಗಿ 45-50,000 ರೂಪಾಯಿ ಪೇಮೆಂಟ್ ಆಗುತ್ತೆ. ಕೇವಲ ಇದೇ 5 ವರ್ಷ ನೀವು 50-55,000 ರೂಪಾಯಿ ಸಂಬಳದಲ್ಲಿ ದುಡಿತಾ ಇರ್ತೀರ. ಆಗ ನೋಡಿ, ನಿಮ್ಮ ವ್ಯಾಲ್ಯೂ ಎಷ್ಟಾಗುತ್ತೆ? ಕೇವಲ 2-3 ವರ್ಷ ಆ ಕಂಪ್ನಿಯಲ್ಲೇ ನೀವು ವರ್ಕ್ ಮಾಡಿದರೆ ನಿಮ್ಮ ಸಂಬಳ 1,00,000 ವರೆಗೆ ಹೋಗಿ ತಲುಪುತ್ತೆ. ಅಲ್ಲಿಗೆ ನೀವು ಕೋಟ್ಯಾಧಿಪತಿಯಾಗುವ ಕನಸು ನನಸಾಗುವಂತಹ ಕಾಲ ಸಮೀಪ ಬಂದಂತೆ. ಇನ್ನು ನೀವು ಮಾಡಬೇಕಾಗಿರೋ 2ನೇ ಕೆಲಸ ಯಾವುದು ಅಂದರೆ ಇನ್ವೆಸ್ಟ್ಮೆಂಟ್ಸ್. ಹೌದು ಸ್ನೇಹಿತರೆ, ನಾವು ಪ್ರತಿ ತಿಂಗಳ 50-60,000 ರೂಪಾಯಿ ದುಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಹಣ ನಿಲ್ಲಲ್ಲ. ಆ ಖರ್ಚಿಗೆ ಈ ಖರ್ಚಿಗೆ ಹಾಸ್ಪಿಟಲ್ ಖರ್ಚು ಅಷ್ಟೇ ಅಲ್ಲ, ತಿರುಗಾಡೋದಕ್ಕೆ ಅಂತ ಬೈಕ್ ತೊಗೊಂಡಿರ್ತೀವಿ, ಆ ಬೈಕ್ನ ಕಂತು, ಕಾರ್ ತೊಗೊಂಡಿದ್ರೆ ಕಾರ್ನ ಕಂತು ಅಷ್ಟೇ ಅಲ್ಲ, ತಂದೆ ತಾಯಿಯ ಹಾಸ್ಪಿಟಲ್ ಬಿಲ್ಲು, ನಮ್ಮ ಮಕ್ಕಳ ಸ್ಕೂಲ್ ಫೀಸ್, ಹೀಗೆ ಎಲ್ಲ ಕಡೆಯೂ ನಾವು ಹಣ ಸ್ಪೆಂಡ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಸ್ನೇಹಿತರ ಹತ್ರ ಮತ್ತೆ ಅಳ್ತಾನೆ ಇರ್ತೀವಿ. 1 ಲಕ್ಷ ಏನು ಬಿಡು, ಯಾವ ಮೂಲೆಗೂ ಸಾಲ್ತಾ ಇಲ್ಲ ಅಂತ ನಾವೇ ಅಳ್ತಾ ಕೊರಗ್ತಾ ಇರ್ತೀವಿ. ಸ್ನೇಹಿತರೆ, ಇದು ಜೀವನ ಅಲ್ಲ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸಂಬಳ ಎಷ್ಟಿದೆಯೋ ಅಷ್ಟರಲ್ಲಿ ಸ್ವಲ್ಪ ಉಳಿತಾಯ ಮಾಡಿಟ್ಕೊಳ್ಬೇಕು. ಆ ಇನ್ವೆಸ್ಟ್ಮೆಂಟ್ ಮಾಡಿದ ಹಣ 10-15 ವರ್ಷ ಬಿಟ್ಟು ನೋಡಿ, ಅದು 3 ಪಟ್ಟಲ್ಲ 4 ಪಟ್ಟಾಗಿ ಬೆಳೆದು ನಿಂತಿರುತ್ತೆ. ಹೌದು ಸ್ನೇಹಿತರೆ, ನೀವು ತಿಂಗಳಿಗೆ ಇಲ್ಲ ಅಂದ್ರೂ 3,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಹೋದರೆ ಅದು ವರ್ಷಕ್ಕೆ 36,000 ರೂಪಾಯಿ ಆಗುತ್ತೆ. ಆ 36,000 ರೂಪಾಯಿ 10 ವರ್ಷಕ್ಕೆ ಎಷ್ಟಾಗುತ್ತೆ ನೀವೇ ನೋಡಿ. ಹೀಗೆ ನೀವು ಇಲ್ಲ ಅಂದ್ರೂ 25-30 ವರ್ಷ ದುಡಿತಾ ಹೋದರೆ ಆ ಹಣ ಎಷ್ಟಾಗುತ್ತೆ ನೀವೇ ನೋಡಿ. ನೀವು ಸಂಪಾದಿಸಿದ ಹಣ 10-15 ಲಕ್ಷ ಆಗ್ಬೋದು, ಆದರೆ ಅದನ್ನು ಸರಿಯಾದ ಟೈಮ್ನಲ್ಲಿ ಸರಿಯಾದ ಜಾಗದಲ್ಲಿ ಒಳ್ಳೊಳ್ಳೆಯ ಫ್ರೆಂಡ್ಸ್ನ ಮಾರ್ಗದರ್ಶನದೊಂದಿಗೆ ಒಂದೊಳ್ಳೆಯ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಹಣ ಎಷ್ಟಾಗುತ್ತೆ ಗೊತ್ತಾ ಸ್ನೇಹಿತರೆ? 30 ವರ್ಷದಲ್ಲಿ ಸತತವಾಗಿ ನೀವು ಕಷ್ಟಪಟ್ಟು ಶ್ರಮಪಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ 50-60 ಲಕ್ಷ ರೂಪಾಯಿ ಬರುವಂತಹ ಚಾನ್ಸಸ್ ಇರುತ್ತೆ. ಈಗ ಹೇಳಿ, ನೀವು ಕೂಡಿಟ್ಟು ಸಂಪಾದಿಸಿದ ಇನ್ವೆಸ್ಟ್ಮೆಂಟ್ ಹಣ ಎಲ್ಲಿಂದ ಎಲ್ಲಿ ಹೋಗಿ ತಲುಪುತ್ತೆ ಅಂತ. ಈಗ ನಾವು ಹೇಳ್ತಾ ಇರೋ 3ನೇ ಕೆಲಸ ಯಾವುದು ಅಂದರೆ, ನಿಮ್ಮ ಸಂಬಳದಲ್ಲಿ ಉಳಿತಾಯ ಮಾಡಿದ ಹಣದಲ್ಲಿ ಖರ್ಚು ಮಾಡೋದಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ ನಂತರ ಉಳಿದ ಹಣದಲ್ಲಿ ಖರ್ಚು ಮಾಡಬೇಕು. ಹೌದು ಸ್ನೇಹಿತರೆ, ಈ ಫಾರ್ಮುಲಾ ನಿಮಗೆ ಹೇಗೆ ವರ್ಕ್ ಮಾಡುತ್ತೆ ನೋಡಿ. ಈಗ ನಿಮಗೆ 25,000 ಸಂಬಳ ಇದೆ ಅಂದ್ಕೊಳ್ಳಿ, ಅದರಲ್ಲಿ 15,000 ನಿಮಗೆ ಉಳಿತಾಯ ಆಯಿತು ಅಂದರೆ ಆ ಎಲ್ಲ ಹಣವನ್ನು ನೀವು ಖರ್ಚು ಮಾಡ್ತೀರಾ? ಯಾಕಂದರೆ ನಿಮ್ಮ ಸಾಲ, ಮನೆಯವ್ರಿಗೆ ಎಷ್ಟು ಕಳಿಸ್ಬೇಕು ಅಷ್ಟೆಲ್ಲ ಕಳಿಸಿ ನಿಮ್ಮ ಹತ್ರ ಒಂದು 15,000 ರೂಪಾಯಿ ಉಳಿಯಿತು ಅಂದ್ಕೊಳ್ಳಿ. ಆಗ ನೀವು ಆ 15,000 ರೂಪಾಯಿ ತೊಗೊಂಡು ಎಲ್ಲವನ್ನು ಚಿಂದಿ ಉಡಾಯಿಸೋದಕ್ಕೆ ಹೋಗ್ತೀರಾ? ಹಾಗೆ ಮಾಡಬೇಡಿ ಸ್ನೇಹಿತರೆ. 15,000 ಉಳಿಯಿತು ಅಂದ್ಕೊಳ್ಳಿ, ಆ 15,000 ಮಿನಿಮಮ್ 50% ಉಳಿತಾಯ ಮಾಡಿ. ಅದು ಆ 7,500 ರೂಪಾಯಿ ನೀವು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ. ಆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಉಳಿದ ಹಣದಲ್ಲಿ ಖರ್ಚು ಮಾಡಿ. ಹೌದು ಸ್ನೇಹಿತರೆ, ನಿಮಗೆ 5,000 ರೂಪಾಯಿ ಉಳಿತಾಯ ಆಯಿತು ಅಂದ್ಕೊಳ್ಳಿ, ಅದರಲ್ಲಿ 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, 2,500 ರೂಪಾಯಿ ಖರ್ಚು ಮಾಡಿ. ಆಗ ನೋಡಿ, ನಿಮ್ಮ ಖರ್ಚು ವೆಚ್ಚವೂ ಕೂಡ ಚೆನ್ನಾಗಿ ನಡೆಯುತ್ತೆ, ನಿಮ್ಮ ಸಂಸಾರ ಕೂಡ ಜಾಲಿಯಾಗಿ ಸಾಗುತ್ತೆ. ಅಷ್ಟೇ ಅಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ದುಪ್ಪಟ್ಟಾಗಿ ಬೆಳೀತಾನೆ ಹೋಗ್ತಾ ಇರುತ್ತೆ. ಈ ಫಾರ್ಮುಲಾ ನೀವು ಸರಿಯಾಗಿ ಚಾಚು ತಪ್ಪದೆ ಅನುಸರಿಸ್ಕೊಂಡು ಹೋದರೆ ನೀವು ಕೋಟ್ಯಾಧಿಪತಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಫಾರ್ಮುಲಾನ ದಯವಿಟ್ಟು ಎಲ್ಲರ ಹತ್ರನೂ ಶೇರ್ ಮಾಡಿ. ಯಾವತ್ತೂ ಕೂಡ ನೀವು ಶ್ರಮಪಟ್ಟು ಆತ್ಮವಿಶ್ವಾಸದಿಂದ ಮಾಡಿದ ಕೆಲಸ ಯಾವುದೇ ಕಾರಣಕ್ಕೂ ನಿಮಗೆ ಕೈಕೊಡೋದಿಲ್ಲ. ಬುದ್ಧಿವಂತನಿಗೆ ಜೀವನದ ಭಯ ಇರೋದಿಲ್ಲ ಅಂತಾರಲ್ಲ, ಅದು ಇದಕ್ಕೇ. ನಮ್ಮ ತಪ್ಪು ಮತ್ತು ದೌರ್ಬಲ್ಯಗಳನ್ನು ಒಪ್ಪಿಕೊಂಡ ದಿನದಿಂದಲೇ ನಮ್ಮ ಪ್ರಗತಿ ಆರಂಭವಾಗುತ್ತೆ ಸ್ನೇಹಿತರೆ. ಹಣ ಎಂದಿಗೂ ಮನುಷ್ಯನನ್ನು ಸಂತೋಷವಾಗಿಟ್ಟಿಲ್ಲ, ಸಂತೋಷ ತರುವ ಗುಣಗಳನ್ನೂ ಅದರಲ್ಲಿಲ್ಲ. ಹೆಚ್ಚೆಚ್ಚು ಹಣ ಬಂದಷ್ಟು ಬಯಕೆ ಹೆಚ್ಚುತ್ತೆ ಅಷ್ಟೇ. ಸ್ನೇಹಿತರೆ, ಬದುಕಿನಲ್ಲಿ ಗೆಲ್ಲಲು ನಾವು ತುಂಬ ಬಲಶಾಲಿಗಳಾಗಿರಬೇಕು ಎಂದೇನೂ ಇಲ್ಲ, ಆದರೆ ದುರ್ಬಲರು ಅನ್ನೋ ಆತಂಕ ಕಾಡಬಾರ್ದು ಅಷ್ಟೇ. ಪ್ರತಿ ಆಯ್ಕೆಯಲ್ಲೂ ಸಂಕಷ್ಟಗಳು ಇದ್ದೇ ಇರುತ್ತೆ, ಹಾಗೆಯೇ ಪ್ರತಿ ಸಂಕಷ್ಟದಲ್ಲೂ ಅವಕಾಶಗಳು ಇದ್ದೇ ಇರುತ್ತೆ. ಸ್ನೇಹಿತರೆ, ನಿರಾಸೆ ಎಂಬುದು ಉಪ್ಪು ಇದ್ದಂತೆ, ಅದು ಬಂದಾಗ ಬೇಸರ ಕಿರಿಕಿರಿ ಆಗುವುದಾದರೂ ಮುಂದಿನ ಸಂಚಾರ ಸುಖಮಯವಾಗಿರುತ್ತೆ. ಆದರೆ ನೆನಪಿರಲಿ, ರಸ್ತೆ ಉಪ್ಪಿನ ಮೇಲೆಯೇ ನಿಲ್ಲದೆ ಮುಂದೆ ಸಾಗಬೇಕು.
ಅಂದರೆ ನಿರಾಸೆ ಮರೆತು ಮುನ್ನಡಿಬೇಕು. ನಿಮ್ಮ ಗುರಿ ಕಡೆಗೆ ಏಕಮನಸ್ಸಿನಿಂದ ಅಪರಿಮಿತ ಭಕ್ತಿ ತೋರಿದರೆ ಮಾತ್ರ ಯಶಸ್ಸು ಸಾಧ್ಯ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರ ಮಾತನ್ನು ನೀವು ನೆನಪು ಮಾಡ್ಕೋಬೇಕು. ಅನ್ಯರ ಸಂತೋಷದಲ್ಲಿ ಪಾಲುದಾರರಾಗುವುದು ಮಾತ್ರ ಅಲ್ಲ, ನಾವು ಕಾರಣರೂ ಆಗಬೇಕು, ಬೇರೊಬ್ಬರ ನೋವಿಗೆ ಪಾಲುದಾರರಾಗಬೇಕು, ಆದರೆ ಕಾರಣರಾಗಬಾರ್ದು. ಸ್ನೇಹಿತರೆ, ಕೊನೆಗೊಂದು ಮಾತು, ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಕೊಟ್ಟಿರೋದನ್ನು ನಾವು ಹೇಗೆ ಬಳಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.